ಉತ್ತರ ಕರ್ನಾಟಕ ರೆಸಿಪಿ ನೋಡಾಗುತ್ತಿರುವ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಸಿಂಗಾಪುರ್ಗೆ ಹೋಗ್ತೀನಿ ಅಂತ ಹೇಳಿದ್ದೆಲ್ಲ ನಿಮಗೆಲ್ಲ ಗೊತ್ತಿದ್ದೇ ಇದೆ. ಇಲ್ಲಿ ನಾನು ಏರ್ಪೋರ್ಟಿಗೆ ಬಂದಿದ್ದೆ, ಅಲ್ಲಿ ಲಂಚಲ್ಲಿ ಊಟ ಸಿಗುತ್ತೆ, ನೀವು ಅಲ್ಲಾದರೂ ಮಾಡ್ಬೋದು, ಇಲ್ಲ ಫ್ಲೈಟಲ್ಲಿ ಕೊಡ್ತಾರೆ ರೀ. ಫ್ಲೈಟಲ್ಲಿ ಊಟದಾಗ ಏನೇನು ಐತೆ ಅಂತ ನೋಡ್ಕೊಂಬರೋಣ ಬರ್ರಿ. ಈಗ ನೋಡ್ರಿ, ಇದೇನೋ ಬನ್ ಕೊಟ್ಟಿದ್ದಾರೆ, ಇದೇನೋ ಬರ್ಗರ್ ಬನ್ ಇದೆ. ನಾನು ಒನ್ ಬೈ ಒನ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇದು ಪಿಕಲ್ ಇದೆ, ಮಿಕ್ಸ್ ಪಿಕಲ್ ಇದೆ. ಇದು ಅಮೂಲ್ ಇದೈತೆ ನೋಡ್ರಿ, ಕ್ರೀಮ್ ಐತಿ. ಇದು ಅಮೂಲ್ ಬಟರ್ ಐತ್ರಿ, ಬೆಣ್ಣೆ ಕೊಟ್ಟಿದ್ದಾರೆ. ಚಿಪ್ಸ್ ಇದೆ ರೀ. ಇದು ಇದು ಮೊಸರು ಕೊಟ್ಟಿದ್ದಾರೆ, ಗಟ್ಟಿ ಮೊಸರು ಇದೆ. ಇದನ್ನ ಕೇಕ್ ಕೊಟ್ಟಿದ್ದಾರೆ ನೋಡ್ರಿ. ನಿಮ್ಗೆ ಇದು ಯಾವ ಥರ ಊಟ ಇಷ್ಟ ಆಗುತ್ತೆ ನೋಡ್ಬೇಕು. ಇದು ಪಾಸ್ತಾ ಇದೆ ನೋಡ್ರಿ. ಇದೊಂದು ಚಿಕ್ಕದು ವಾಟರ್ ಬಾಟ್ಲಿ ಕೊಟ್ಟಿದ್ದಾರೆ. ಇದರೊಳಗೆ ಏನೈತಿ ಗೊತ್ತಿಲ್ಲ, ನೋಡ್ತೀನಿ ನಾನು ನಿಮ್ಗೆ. ವೆಜ್ಜು ಸಿಗುತ್ತೆ, ನಾನ್ ವೆಜ್ಜು ಸಿಗುತ್ತೆ. ನೀವು ವೆಜ್ ಆದರೂ ತೊಗೋಬೋದು, ನಾನ್ ವೆಜ್ ಆದರೂ ತೊಗೋಬೋದು. ನಿಮಗೆ ಗೊತ್ತಿದ್ದಂಗೆ ನಾವು ನಾನ್ ವೆಜ್ ಎಲ್ಲ ಇದು ಮಾಡಲ್ಲ, ಹಂಗಾಗಿ ನಾವು ವೆಜ್ಜೇ ತೊಗೊಂಡಿದ್ದು, ವೆಜ್ಜೇ ಕೊಟ್ಟಿದ್ದಾರೆ ನಮ್ಗೆ ನೋಡ್ರಿ. ಪನ್ನೀರ್ ಇದೆ, ದಾಲ್ ಇದೆ, ರೈಸ್ ಇದೆ. ಈಗ ಒನ್ ಬೈ ಒನ್ ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಈಗ ಸ್ಪೂನ್ ನೋಡ್ರಿ, ಎಷ್ಟು ಚಂದ ರೋಲ್ ಮಾಡಿ, ಟಿಶ್ಯೂಲ್ ರೋಲ್ ಮಾಡಿ ಕವರಲ್ಲಿ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನೋಡ್ರಿ. ಈಗ ನಾನು ಓಪನ್ ಮಾಡ್ತೀನಿ ನೋಡ್ರಿ. ನಿಮ್ಗೆ ನಾರ್ತ್ ಇಂಡಿಯನ್ ಇಷ್ಟ ಆಗುತ್ತಾ ಸೌತ್ ಇಂಡಿಯನ್ ಇಷ್ಟ ಆಗುತ್ತಾ ಗೊತ್ತಿಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಇವತ್ತು ತೊಗೋಬೋದು ರೀ. ಇಲ್ಲಿ ಫ್ಲೈಟಲ್ಲಿ ಈ ಥರ ಊಟ ಕೊಡ್ತಾರೆ ನೋಡ್ರಿ. ಈಗ ಕೇಕ್ ಇದೆ ನೋಡ್ರಿ, ಕೇಕ್ ಕೊಟ್ಟಿದ್ದಾರೆ. ಇದು ಪಾಸ್ತಾ ಕೊಟ್ಟಿದ್ದಾರೆ ನೋಡ್ರಿ. ಇದು ಪಾಸ್ತಾ ಇದೆ ನೋಡ್ರಿ. ಇದು ಟೇಸ್ಟ್ ಮಾಡ್ತೀನಿ ನೋಡ್ರಿ. ನನಗ ಸ್ಪೂನ್ ಕೊಟ್ಟಿದ್ದಾರೆ, ನೈಫ್ ಕೊಟ್ಟಿದ್ದಾರೆ ನೋಡ್ರಿ. ಈ ಥರ ಫುಡ್ಡು ನಮ್ಮಂಥ ಉತ್ತರ ಕರ್ನಾಟಕದವ್ರಿಗೆ ಆಗದೆ ಇರ್ಬೋದು, ನಾವು ಒಂದ್ಸಲ ಬಂದಿವೆಲ್ಲ ಅಂತೇಳಿ ಟೇಸ್ಟ್ ಮಾಡಿದ್ರೆ ಆಯ್ತಂತೇಳಿ ನಾ ಟೇಸ್ಟ್ ಮಾಡಕತ್ತೀನಿ. ಇದು ಪಾಸ್ತಾ ರೀ, ಪರವಾಗಿಲ್ಲ, ಓಕೆ ಓಕೆ, ತಿನ್ಬೋದು, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಪಕ್ಕ ಉತ್ತರ ಕರ್ನಾಟಕದ ಊಟ ತಿನ್ನೋರಿಗೆ ಇಂಥದೆಲ್ಲ ಇಷ್ಟ ಆಗುತ್ತಿಲ್ಲ ಗೊತ್ತಿಲ್ಲ. ಇದು ಚೈನೀಸ್ ಫುಡ್ ಅನ್ಸುತ್ತೆ ರೀ, ಇದು ಪಾಸ್ತಾ, ಹಂಗಾಗಿ ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇಷ್ಟ ಆದವ್ರು ತಿನ್ಬೋದು ರೀ. ಬನ್ ಕೊಟ್ಟಾರ ಅಂತ ಹೇಳಿದಿಲ್ಲ ರೀ. ಈಗ ಇದು ಓಪನ್ ಮಾಡ್ತೀನಿ ನೋಡಿ. ನೋಡ್ರಿ ಎಷ್ಟು ಚಂದ ಪ್ಯಾಕ್ ಮಾಡಿರ್ತಾರೆ ನೋಡ್ರಿ, ಪ್ರತಿಯೊಂದು ಕ್ಲೀನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ನೋಡ್ರಿ. ಈಗ ಇದಕ್ಕೆ ಚೀಸು ಹಾಕೋಬೋದು, ಬಟ್ರು ಹಾಕೋಬೋದು, ಕ್ರೀಮು ಹಾಕೋಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿಕೊಂಡು ನೀವು ಅದು ಹಾಕೋಬೋದು ರೀ. ನಾನೀಗ ಬಟ್ರ್ ಹಾಕೋತೀನಿ ನೋಡ್ರಿ. ನೋಡ್ರಿ ನನಗೆ ಬಟ್ರ್ ಹಾಕೊಂಡು ತಿಂತೀನಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಬಟ್ರ್. ಈಗ ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಓಕೆ ಓಕೆ ರೀ, ಪರವಾಗಿಲ್ಲ, ತಿನ್ಬೋದು. ಎಲ್ಲ ಮಕ್ಕಳು ಇಷ್ಟಪಡೋಂಥ ಫುಡ್ಡೇ ಐತ್ರಿ ಇದು. ನಮ್ಮಂಥವ್ರಿಗೆ ಇಷ್ಟ ಆಗದೆ ಇರ್ಬೋದು ರೀ, ಮಕ್ಕಳಿಗೆ ವೆಸ್ಟರ್ನ್ ಕಲ್ಚರ್ ಇಷ್ಟ ಆಗೋರು ತಿಂತಾರೆ ರೀ, ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ಈಗ ಪಾಸ್ತಾ ಟೇಸ್ಟ್ ನೋಡಿದೆ ರೀ, ಬನ್ನು ತಿಂದೆ, ಈಗ ಕೇಕ್ ತಿನ್ನೋಣ ನೋಡ್ರಿ. ಎಷ್ಟು ಮಸ್ತ್ ಕಲರ್ಫುಲ್ ಆಗಿದೆ ಕೇಕು. ಇದು ಚಾಕ್ಲೇಟ್ ಕೇಕ್ ಅನ್ಸುತ್ತೆ ರೀ, ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ. ಹೌದ್ರಿ, ಇದು ಚಾಕ್ಲೇಟ್ ಕೇಕ್ ರೀ, ಮಸ್ತಾಗಿದೆ, ತಿನ್ಬೋದ್ರಿ. ಓಕೆ, ಚಾಕ್ಲೇಟ್ ಇಷ್ಟಪಡೋರು ತಿನ್ಬೋದ್ರಿ. ನಾವು ವಿದೇಶ ಪ್ರಯಾಣ ಮಾಡ್ತಾ ಇದ್ವಲ್ಲ ರೀ, ಅದು ಹೆಂಗೆ ತಕ್ಕಂತೆ ಅವ್ರು ಕೊಟ್ಟಿರ್ತಾರೆ ನಾವು ಅದು ತಿನ್ಬೇಕಾಗುತ್ತೆ, ಹಂಗಾಗಿ ನಾನು ತಿಂತಾ ಇದ್ದೀನಿ. ಇಷ್ಟ ಆಗುತ್ತೋ ಬಿಡುತ್ತೋ ನಾವು ತಿನ್ನಲೇಬೇಕು, ತಿಂತಾ ಇದ್ದೀನಿ.
ನಾವು ಮನೇಲಿ ನಾರ್ಮಲ್ ಆಗಿ ಉತ್ತರ ಕರ್ನಾಟಕ ರೆಸಿಪಿ ಮಾಡ್ತಾನೆ ಇರ್ತೀವಿ, ಅದೇ ನಮ್ಗೆ ತಿಂದು ತಿಂದು ಅಭ್ಯಾಸ ಇರುತ್ತೆ. ಈ ಥರ ತಿಂದೆಲ್ಲ ಅಭ್ಯಾಸ ಇರಲ್ಲ, ಹಾಗಾಗಿ ತಿನ್ನಲೇಬೇಕು. ಮೊಸರು ಒಂದು ಕೊಟ್ಟಿದ್ದಾರೆ, ಚೆನ್ನಾಗಿದೆ ಮೊಸರು. ಇದು ಚಿಪ್ಸ್ ಕೊಟ್ಟಿದ್ದಾರೆ, ಪಾಪಡ್ ನೂರು ಪಾಪಡ್ ಇದಾವೆ ನೋಡ್ರಿ, ಚಿಕ್ಕ ಚಿಕ್ಕ ಎಷ್ಟು ಕ್ಯೂಟ್ ಆಗಿದಾವೆ ನೋಡ್ರಿ ಪಾಪಡ್. ಇಲ್ಲಿ ದಾಲು, ಅನ್ನ, ಪನ್ನೀರ್ ಕರಿ ಕೊಟ್ಟಿದ್ದಾರೆ ನೋಡಿ. ನಿಮ್ಗೆ ಯಾವ್ದು ಬೇಕೋ ನೋಡಿಕೊಂಡು ನೀವು ಅದು ಹಾಕೊಂಡು ಟೇಸ್ಟ್ ಮಾಡ್ಬೋದು. ಈಗ ನಾನಿಲ್ಲಿ ದಾಲ್ ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ. ಸೇಮ್ ನಾವು ಮಾಡೋ ಥರನೇ ಇದೆ ದಾಲ್, ತಿನ್ಬೋದು. ಪನ್ನೀರ್ ಕರಿ ಇದ್ದೀರಿ, ಅದ್ರ ಜೊತೆಗೆ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡ್ರಿ. ತಿನ್ಬೋದು ಇದು, ಓಕೆ ಚೆನ್ನಾಗಿದೆ. ಪಾಪಡು ಚೆನ್ನಾಗಿದೆ, ನೀವು ಅನ್ನಕ್ಕೆ ಮೊಸರು ಹಾಕೊಂಡು ತಿನ್ಬೋದು. ಈಗ ನಾನು ಮೊಸರು ಓಪನ್ ಮಾಡಿ ಮೊಸರು ಹಾಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಗಟ್ಟಿ ಐತೆ ನೋಡ್ರಿ ಇದು ಮೊಸರು, ನೋಡ್ರಿ ಮಸ್ತಾಗಿದೆ, ಇದು ಗಟ್ಟಿಯಾಗಿದೆ ಮೊಸರು. ನಾನು ಅದೇ ಸ್ಪೂನ್ಲೇ ಹಾಕೊಳಕತ್ತೀನಿ ರೀ. ನೀವು ಹಾಗೆ ಕೂಡ ತಿನ್ಬೋದು ಮೊಸರು, ಇಲ್ಲ ಅನ್ನಕ್ಕೆ ಕಲಸ್ಕೊಂಡಾದ್ರೂ ತಿನ್ಬೋದು. ಫ್ಲೈಟಲ್ಲಿ ಜರ್ನಿ ಮಾಡುವಾಗ ಈ ರೀತಿ ಊಟ ಕೊಡ್ತಾರೆ, ನೀವು ತಿನ್ಬೋದ್ರಿ. ನಾವು 11:05 ಫ್ಲೈಟ್ ಹತ್ತಿದ್ದೀವಿ ರೀ, 12:30 ಊಟ ಕೊಟ್ಟಿದ್ದಾರೆ. ನೀವು ನಾರ್ಮಲ್ ಆಗಿ ಅಲ್ಲಿ ಊಟ ಮಾಡಿ ಬಂದಿಲ್ಲ ಅಂದ್ರೆ ಇಲ್ಲಿ ಫ್ಲೈಟಲ್ಲಿ ಊಟ ಮಾಡ್ಬೋದ್ರಿ. ಇದು ಇಂಡಿಯನ್ ಟೈಮ್ 12:30 ರೀ. ನಾನು ತುಂಬ ಚೆನ್ನಾಗಿದೆ ಅಂತೂ ಹೇಳ್ತಿಲ್ಲ ರೀ, ಊಟ ತುಂಬ ಕೆಟ್ಟದಾಗಿದೆ ಅಂತೂ ಹೇಳ್ತಿಲ್ಲ. ನಾರ್ಮಲ್ ಆಗಿ ಓಕೆ ರೀ, ಚೆನ್ನಾಗಿದೆ ತಿನ್ಬೋದು. ನೀವು ಯಾವ ಥರ ಇಷ್ಟಪಡ್ತೀರಿ ನೋಡಿಕೊಂಡು ತಿನ್ಬೋದ್ರಿ. ಇದು ಈ ಥರ ಊಟ ಕೊಟ್ಟಿರ್ತಾರೆ, ತಿನ್ಬೋದ್ರಿ. ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ ರೀ, ಮತ್ತೆ ಮುಂದೆ ಸಿಂಗಾಪುರಲ್ಲಿ ಹೋಗಿ ಸಿಗ್ತೀನಿ. ನಿಮ್ಗೆ ವಿಡಿಯೋ ಹಾಕ್ತಾನೆ ಇರ್ತೀನಿ, ನೀವು ವಾಚ್ ಮಾಡ್ತಾ ಇರ್ರಿ. ಧನ್ಯವಾದಗಳು.